ಮೈಸೂರಲ್ಲಿ ಡಿಬಾಸ್ ಅಭಿಮಾನಿಗಳು ಜಗ್ಗೇಶ್ಗೆ ಮುತ್ತಿಗೆ ಹಾಕಿದ್ದೇಕೆ? ದರ್ಶನ್ ಅಭಿಮಾನಿಗಳು ಇಷ್ಟೊಂದು ಸಿಟ್ಟಾಗಿರುವುದಾದರೂ ಏಕೆ? ಜಗ್ಗೇಶ್ ನಿಜವಾಗಲೂ ಚಾಲೆಂಜಿಂಗ್ ಸ್ಟಾರ್ ಬಗ್ಗೆ ಒಲ್ಲದ ಮಾತನಾಡಿದ್ರ? ಸೀನಿಯರ್ ನಟನ ಸುತ್ತ ಫ್ಯಾನ್ಸ್ ಮುತ್ತಿಕೊಳ್ಳಲು ಕಾರಣವಾಗಿದ್ದಾದರೂ ಏನು? ನವರಸ ನಾಯಕ ಹಾಗೂ ದಿಬಾಸ್ ನಡುವೆ ಇಷ್ಟೆಲ್ಲ ವಿವಾದ ಹುಟ್ಟಿಕೊಂಡಿದ್ದು ಎಲ್ಲಿಂದ? ನವರಸ ನಾಯಕ ಜಗ್ಗೇಶ್ ಕನ್ನಡಿಗರು ಬಲು ಪ್ರೀತಿಸುವ ನಟ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಕನ್ನಡಿಗರು ಪ್ರೀತಿಯಿಂದ ಅಪ್ಪಿಕೊಂಡಿರುವ ಮನೆಮಗ, ಇವರಿಬ್ಬರ ನಡುವೆ ಏನು ನಡೀತು, ಯಾಕೆ ನಡೀತು, ಅಸಲಿಗೆ ಡಿಬಾಸ್ರ ಫ್ಯಾನ್ಸ್ ಜಗ್ಗೇಶ್ಗೆ ಗೇರವ್ ಹಾಕಿದ್ದಾದರೂ ಏಕೆ? ಎಲ್ಲವನ್ನು ವಿವರವಾಗಿ ಹೇಳ್ತೀನಿ ಕೇಳಿ. ದರ್ಶನ್ ಅಂದರೆ ಹೆಸರು, ಆ ಹೆಸರು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗುತ್ತದೆ, ಆತ ವಿಶ್ವದ ಎಲ್ಲ ಪ್ರಶಸ್ತಿಗಳನ್ನು ತೆಗೆದುಕೊಳ್ತಾರೆ, ಆ ವಿಶ್ವಾಸ ನನಗಿದೆ ಅಂದವರು ಜಗ್ಗೇಶ್. ಈ ಮಾತನ್ನ ಜಗ್ಗೇಶ್ ಹೇಳಿ ಇನ್ನೂ ಒಂದು ವರ್ಷ ಸಹ ಆಗಿಲ್ಲ. ಅಂತಹ ನವರಸ ನಾಯಕರ ಮನಸ್ಸಲ್ಲಿ ದರ್ಶನ್ ಬಗ್ಗೆ ಆ ಮಾತು ಹೇಗೆ ಬಂದಿತ್ತು? ಬಂದಿರದಿದ್ದರೆ ದರ್ಶನ್ ಫ್ಯಾನ್ಸ್ ಯಾಕಷ್ಟು ಕೋಪ ಮಾಡಿಕೊಳ್ಳುತ್ತಾರೆ? ಇದೇ ಅಲ್ವಾ ಪ್ರಶ್ನೆ. ಮೊದಲು ಜಗ್ಗೇಶ್ರ ಸುತ್ತ ದರ್ಶನ್ ಫ್ಯಾನ್ಸ್ ಮುತ್ತಿಗೆ ಹಾಕೋದಕ್ಕೆ ಕಾರಣವೇನು, ಇದೆಲ್ಲ ಹೇಗೆ ಶುರುವಾಯಿತು ಅನ್ನೋದನ್ನು ನೋಡೋಣ. ದರ್ಶನ್ ಅವರ ಅಭಿಮಾನಿಗಳ ಪಾಲಿಗೆ ದೇವರು. ಡಿ ಬಾಸ್ನಲ್ಲಿ ಡಿ ಅಂದರೆ ದೇವರು ಎಂದರ್ಥ ಎನ್ನುತ್ತಾರೆ ಬಾಸ್ನ ಫಾಲೋವರ್ಸ್. ಅನಾವಶ್ಯಕ ವಿಚಾರಗಳಿಗೆ ದರ್ಶನ್ ಯಾವತ್ತೂ ತಲೆ ಹಾಕುವ ವ್ಯಕ್ತಿಯಲ್ಲ. ಬಹುಶಃ ಇವತ್ತು ದರ್ಶನ್ಗೆ ಈ ವಿಚಾರ ಗೊತ್ತಾಗಿದ್ದರೆ ತಕ್ಷಣ ವಿವಾದಕ್ಕೊಂದು ಬ್ರೇಕ್ ಹಾಕ್ತಿದ್ರು ಏನು. ಆದರೆ ಜಗ್ಗೇಶ್ ಹೇಳುವ ಪ್ರಕಾರ ಡಿ ಬಾಸ್ ನಂಬರ್ ಸ್ವಿಚ್ ಆಫ್ ಆಗಿದೆ. ಅಸಲಿಗೆ ಇದೆಲ್ಲ ಶುರುವಾಗಿದ್ದು ಸಿನಿಮಾವೊಂದರ ಪ್ರಮೋಷನ್ ವಿಚಾರದಿಂದ. ಕೆಲ ದಿನಗಳ ಹಿಂದೆ ಜಗ್ಗೇಶ್ ನಿರ್ಮಾಪಕರೊಬ್ಬರಿಗೆ ಫೋನ್ ಮಾಡಿದರು, ಒಂದು ಪತ್ರಿಕೆಗೆ ಜಾಹೀರಾತು ಕೊಡಿ ಅಂತ ಶಿಫಾರಸು ಮಾಡಿದರು. ಮೇಲಾಗಿ ಈಗ ವೆಬ್ಸೈಟ್ಗಳ ಪ್ರಮೋಷನ್ ಇರೋದರಿಂದ ವೆಬ್ ಒಂದಕ್ಕೂ ಜಾಹೀರಾತು ಕೊಡುವಂತೆ ಜಗ್ಗೇಶ್ ತಿಳಿಸಿದ್ದಾರೆ. ಈ ಮಧ್ಯೆ ತಮ್ಮ ಹುಡುಗ ಒಳ್ಳೆಯವನು, ಮದುವೆ ಆಗಿದ್ದಾನೆ, ಕಷ್ಟದಲ್ಲಿದ್ದಾನೆ ಅಂತ ಹೇಳಲು ಹೊರಟ ಜಗ್ಗೇಶ್ ದರ್ಶನ್ ಥರ ಅವರ ಥರ ತಲೆಮಾಂಸ ಕಳಿಸಿ 100 ಕುರಿ ಕಳಿಸಿ ಅನ್ನೋರು ನಮ್ಮ ಜೊತೆಗಿಲ್ಲ ಎಂದಿದ್ದಾರೆ. ಇಲ್ಲಿಂದಲೇ ನೋಡಿ ವಿವಾದದ ಕಿಡಿ ಹೊತ್ತುಕೊಂಡಿದ್ದು. ನಮ್ಮ ಹತ್ರ ಇರೋರೇನೆ ಬಟ್ ದರ್ಶನ್ ತರ ಅವ್ರ ತರ ಇದಾರಲ್ಲ, ನಮ್ಮನ್ ತಲೆ ಮಾಂಸ ಕಳ್ಸೋಣ ಅಣ್ಣ, ನಮ್ಮನ್ನ 100 ಕುರಿ ಕಳ್ಸೋಣ ಅಂತ ಅಂತವ್ರು ಯಾರು ಇಲ್ಲ ನನ್ನ ಹತ್ರ. ಇಲ್ಲ 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 ಸರ್, ಇಲ್ಲ ಒಳ್ಳೆ ಅವನು. ನಟ ಜಗ್ಗೇಶ್ ಆಡಿಯೋ ಹೊರಗೆ ಬಿದ್ದಾಗಲೇ ಎಚ್ಚೆತ್ತುಕೊಂಡು ಸ್ಪಷ್ಟನೆ ನೀಡಬೇಕಾಗಿತ್ತು, ವಿವಾದಕ್ಕೆ ಅಂತ್ಯ ಹಾಡಬೇಕಾಗಿತ್ತು. ದರ್ಶನ್ ಬಗ್ಗೆ ಸಣ್ಣ ಒಲ್ಲದ ಮಾತನ್ನು ಸಹ ಕೇಳಿಸಿಕೊಳ್ಳಲು ಯಾವೊಬ್ಬ ಅಭಿಮಾನಿಯೂ ಇಷ್ಟಪಡಲ್ಲ. ಅದರಲ್ಲೂ ಒಂದು ಸ್ಪಷ್ಟನೆಯೂ ಸಿಗದೇ ಇದ್ದಾಗ ಕೆರಳಿದ ಮೈಸೂರು ಭಾಗದ ಅಭಿಮಾನಿಗಳು ತೋತಾಪುರಿ ಸಿನಿಮಾದ ಶೂಟಿಂಗ್ ನಡೆಯುತ್ತಿರುವ ಜಾಗಕ್ಕೆ ತೆರಳಿದ್ದಾರೆ. ಅಲ್ಲಿ ತಮ್ಮೆದುರಿಗೆ ಸಿಕ್ಕ ಜಗ್ಗೇಶ್ನನ್ನ ತರಾಟೆ ತೆಗೆದುಕೊಂಡಿದ್ದಾರೆ. ಹೀಗ್ಯಾಕೆ ಹೇಳಿದ್ರಿ ಅಂತ ಪ್ರಶ್ನಿಸಿದ್ದಾರೆ. ಈ ಸಂದರ್ಭದಲ್ಲಿ ಒಂದಿಷ್ಟು ಮಾತುಕತೆಗಳು ನಡೆದಿವೆ. ಜಗ್ಗೇಶ್ ನನ್ನ ಮಾತು ಕೇಳ್ರಪ್ಪ ಅಂತಿದ್ರೆ ದರ್ಶನ್ ಅಭಿಮಾನಿಗಳು ಯಾಕೆ ಹೇಳಿದ್ರೆ ಅನ್ನೋದಕ್ಕಷ್ಟೇ ಉತ್ತರ ಕೇಳ್ತಿದ್ರು. ಅಭಿಮಾನದ ಕೋಪಕ್ಕೆ ಕ್ಷಮೆ ಕೇಳುವುದೊಂದೇ ದಾರಿಯಾಗಿತ್ತು. ಇಷ್ಟೆಲ್ಲ ಆಗುವ ಹೊತ್ತಿಗೆ ಜಗ್ಗೇಶ್ ದರ್ಶನ್ ಅಂದ್ರೆ ನಂಗೆ ಇಷ್ಟ ಕಂಡ್ರು, ಬಿಟ್ಬಿಡಿ ಅಂತ ಹೇಳಿ ಅಲ್ಲಿಂದ ಎದ್ದಿದ್ದಾರೆ. ಮೈಸೂರಿನಲ್ಲಿ ನಡೆದಿದ್ದು ಇಷ್ಟು. ಇನ್ನು ಆಡಿಯೋ ನಿಜವಾದದ್ದೇ, ಆದರೆ ಅದರಲ್ಲಿ ಇರೋದು ದರ್ಶನ್ಗೆ ವಿರುದ್ಧವಾದ ಮಾತ. ಆ ಮಾತು ಡಿಬಾಸ್ಗೆ ವಿರುದ್ಧವಾಗಿಯೇ ಹೇಳಿದ್ದ ಎನ್ನುವ ಪ್ರಶ್ನೆ ಎದುರಾಗುತ್ತೆ. ಲೀಕ್ ಆಗಿರುವ ಆಡಿಯೋದಲ್ಲಿ ಜಗ್ಗೇಶ್ ಸಿನಿಮಾದ ಪ್ರಮೋಷನ್ ಬಗ್ಗೆಯಷ್ಟೇ ಮಾತನಾಡಿದ್ದಾರೆ. ಎಲ್ಲಿಯೂ ಅವರ ಮಾತುಗಳ ಗುರಿ ಬೇರೆಯ ದಿಕ್ಕಿಗೆ ವಾಲಿಲ್ಲ ಅನ್ನೋದು ಕಾಣ್ತಿದೆ. ಆದರೆ ದರ್ಶನ್ ಅನ್ನುವ ಪದಕ್ಕೆ ಇನ್ನಷ್ಟೇ ಸ್ಪಷ್ಟನೆ ಸಿಗಬೇಕಿದೆ. ಇನ್ನು ಆಡಿಯೋವನ್ನು ಎಡಿಟ್ ಮಾಡಿ ಹಾಕಿದ್ದಾರೆ ಎನ್ನುವ ಆರೋಪ ಜಗ್ಗೇಶ್ರವರದ್ದಾದರೆ ಅದರ ವಿರುದ್ಧ ಕಾನೂನು ಕ್ರಮಕ್ಕೆ ಅವರು ಮುಂದಾಗಬೇಕಾಗಿದೆ. ಈ ನಿಟ್ಟಿನಲ್ಲಿ ಅವರು ಮುಂದಾದರೆ ಪ್ರಕರಣಕ್ಕೆ ತಾರ್ಕಿಕ ಅಂತ್ಯ ಸಿಗೋದರಲ್ಲಿ ಯಾವುದೇ ಅನುಮಾನವಿಲ್ಲ. ಇವೆಲ್ಲದರ ಹೊರತಾಗಿ ದರ್ಶನ್ರನ್ನು ಆದಷ್ಟು ಬೇಗ ಸಂಪರ್ಕಿಸಿ ಸ್ಪಷ್ಟನೆ ಒಂದನ್ನು ಕೊಟ್ಟುಬಿಟ್ರೆ ಎಲ್ಲವೂ ತಿಳಿನೀರಾಗಲಿದೆ. ಆ ಮನಸ್ಸನ್ನು ಜಗ್ಗೇಶ್ ಮಾಡಬೇಕಿದೆ. ಹೇಳಿದ್ದು ದರ್ಶನ್ಗಲ್ಲ ಅಂದ ಮೇಲೆ ಆ ವಾಯ್ಸ್ ನನ್ನದಲ್ಲ ಎಂದಿದ್ದ್ಯಾಕೆ? ಇವೆಲ್ಲದರ ಮಧ್ಯೆ ಇನ್ನೊಂದು ಪ್ರಶ್ನೆ ಹಿರಿಯ ನಟನ ಬಗ್ಗೆ ಸಂಶಯ ಮೂಡಿಸುತ್ತದೆ.
ತಮ್ಮ ಬಳಿ ಬಂದ ಅಭಿಮಾನಿಗಳ ಎದುರಲ್ಲಿ ಜಗ್ಗೇಶ್, ಥೋ ಆ ವಾಯ್ಸ್ ನಂದಲ್ಲ, ನಾನಲ್ಲ, ಅದು ನಂದಲ್ವೇ ಅಲ್ಲ, ಅದು ಫೇಕ್ ವಾಯ್ಸ್ ಅನ್ನುತ್ತಾರೆ. ಈ ಮಾತಿನಿಂದಲೇ ಜಗ್ಗೇಶ್ ಕೊಟ್ಟ ಸ್ಪಷ್ಟನೆಗಳನ್ನು ದರ್ಶನ್ ಅಭಿಮಾನಿಗಳು ನಂಬಲು ಹಿಂದೇಟು ಹಾಕುತ್ತಿದ್ದಾರೆ.